ಈಗಾಗಲೇ ತನ್ನ ಗುಣಮಟ್ಟದ ಚಿನ್ನಾಭರಣಗಳು ನಗಮಗದ ಸೇವೆಯಿಂದಾಗಿ ಜನಮನ್ನಣೆ ಗಳಿಸಿಕೊಂಡಿರುವ ಪಾರಸ್ ಪೃಥ್ವಿ ಜುವೆಲ್ಸ್ ಇದೀಗ ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳತ್ತ ಹೆಜ್ಜೆಯನ್ನಿಟ್ಟಿದೆ. ಹೌದು, ಇತ್ತೀಚೆಗೆ ನಡೆದ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸುವ ಕೆಲಸವನ್ನು ಸಂಸ್ಥೆಯು ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಮಳಿಕೆಯಲ್ಲಿ ನಡೆದಿದೆ. ಈಗಾಗಲೇ ತನ್ನ ನಗುಮೊಗದ ಸೇವೆ, ಗುಣಮಟ್ಟದ ಚಿನ್ನಾಭರಣಗಳ ಜೊತೆಗೆ ಬೆಳ್ತಂಗಡಿ ಭಾಗದ ಗ್ರಾಹಕರ ಮನಗೆದ್ದಿರುವ ಜ್ಯುವೆಲ್ಲರಿ ಮಳಿಗೆ ಪೃಥ್ವಿ ಪಾರ್ಸ್ ಜ್ಯುವೆಲ್ಸ್ ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳಲ್ಲೂ ಸದಾ ಮುಂದು. ಇದಕ್ಕೆ ಸಾಕ್ಷಿ ಎನ್ನುವಂತೆ ನಡೆದದ್ದು, ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಹೌದು, ಬೆಳ್ತಂಗಡಿಯ ಪಾರಸ್ ಪೃಥ್ವಿ ಜ್ಯುವೆಲ್ಸ್ ಮಳಿಗೆಯಲ್ಲಿ ಪ್ರಥಮ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರು, ನಾಲ್ಕೈದು ಶಾಖೆಗಳ ಮೂಲಕ ಅನೇಕ ಮಂದಿಗೆ ಉದ್ಯೋಗ ಒದಗಿಸುವ ಮಹತ್ತರ ಕೆಲಸವನ್ನ ಪೃಥ್ವಿ ಜ್ಯುವೆಲ್ಸ್ ಮಾಡ್ತಾ ಇದೆ. ಇಂದು ಗ್ರಾಮೀಣ ಭಾಗಗಳಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾ ಇದ್ದಾರೆ, ಆದರೆ ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಪ್ರೋತ್ಸಾಹ ನೀಡುವ ಕೆಲಸವನ್ನ ಪೃಥ್ವಿ ಜ್ಯುವೆಲ್ಸ್ ಮೂಲಕ ಮಾಡಲಾಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದ್ರು. ಪೃಥ್ವಿ ಜ್ಯುವೆಲ್ಲರ್ಸ್ ನವರು ಮಾಡತಕ್ಕಂಥ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ನಾನು ಬಹಳ ಸಂತೋಷ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳಿಕೆಯ ಮೂಲಕ ಉತ್ತಮವಾಗಿರ್ತಕ್ಕಂಥ ತಮ್ಮ ಶೈಕ್ಷಣಿಕ ಗುಣಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೋಸ್ಕರ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅಂತಹ ವಿದ್ಯಾರ್ಥಿಗಳನ್ನು ಮತ್ತು ಉತ್ತಮ ಶ್ರೇಣಿಯಲ್ಲಿರ್ತಕ್ಕಂಥ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡತಕ್ಕಂಥ ರೀತಿಯಲ್ಲಿ ಇದು ಪ್ರಯೋಗ ಈ ರೀತಿಯ ಒಂದು ಪ್ರಯತ್ನಕ್ಕೆ ಇದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಯತ್ನ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಪೃಥ್ವಿ ಜ್ಯುವೆಲ್ಸ್ ಮೂಲಕ ನಡೀತಾ ಇರುವ ಸಾಮಾಜಿಕ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಡೆಮೋಕ್ರಸಿಯೊಟ್ಟಿಗೆ ಮೆರಿಟೋಕ್ರಸಿ ಹೊಂದಿಕೊಂಡು ಹೋದಾಗ ಆ ಸಮಾಜ ಬೆಳೀತದೆ, ಆ ದೇಶ ಬೆಳೀತದೆ. ಈ ದೃಷ್ಟಿಯಲ್ಲಿ ಪಾರಸ್ ಪೃಥ್ವಿ ಜ್ಯುವೆಲ್ಸ್ನವರು ಒಂದು ಸಾಮಾಜಿಕ ಜವಾಬ್ದಾರಿಯಾಗಿ ತೆಗೆದುಕೊಂಡು ಒಳ್ಳೆಯ ಒಂದು ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಇರುವಂಥ ಪ್ರತಿಭಾನ್ವಿತ ಹುಡುಗರು ಮತ್ತು ಹುಡುಗಿಯರನ್ನು ಸನ್ಮಾನಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಲಾಭದ ಜೊತೆಗೆ ಅದರ ಒಂದು ಅಂಶವನ್ನು ಸಮಾಜದ ಏಳಿಗೆಗೆ ಏನು ಮೀಸಲಿಟ್ಟಿದ್ದಾರೆ ಪೃಥ್ವಿ ಸಂಸ್ಥೆಯವರು. ತಮ್ಮ ಈ ಕೆಲಸ ಬಹಳಷ್ಟು ಶ್ಲಾಘನೀಯ. ಇವತ್ತು ಇಂದಿನ ದಿನದಲ್ಲಿ ವಿದ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಬಹುಶಃ ಒಬ್ಬ ವ್ಯಕ್ತಿ ಉನ್ನತ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಸ್ವಾವಲಂಬಿ ಬದುಕನ್ನು ಸಾಗಿಸಲಿಕ್ಕೆ ಸಹಕಾರಿಯಾಗಿರುವಂತಹ ವಿದ್ಯೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತೇನು ಪ್ರತಿ ಜ್ಯುವೆಲ್ಸಿಂದ ಆಗ್ತಿದೆ. ನಿಮ್ಮ ಮುಖೇನ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಭಗವಂತ ನಿಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ ಈ ಸಂದರ್ಭದಲ್ಲಿ ಕರೆದು ಮಾತಾಡಿಗೆ ಅವಕಾಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಅಂದರೆ ತುಂಬ ಒಂದು ಸರಳ ಜೀವನ, ಅಂದರೆ ತುಂಬ ಪಾಪದವರು ಬೆಳ್ತಂಗಡಿಯವರು. ಸೊ ಈ ಬೆಳ್ತಂಗಡಿ ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಿದ್ರದ್ದು ತುಂಬ ಖುಷಿ ಆಗ್ತಾ ಇದೆ. ಸೊ ಇದೇ ರೀತಿ ನೀವು ಒಳ್ಳೊಳ್ಳೆ ಅಂಕಗಳನ್ನು ಗಳಿಸಿ ನಮ್ಮ ಭಾರತದಲ್ಲಿರುವಂಥ ಒಳ್ಳೊಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕಂತ ಸ್ಥಾನಕ್ಕೇರ್ಬೇಕಂತದ್ದು ನಮ್ಮದು ಒಂದು ಆಸೆ. ಕಾರ್ಯಕ್ರಮದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಅಭಿನಂದಿಸಲಾಯಿತು. ಶಾಲು ಹೊದಿಸಿ ಸನ್ಮಾನ ಮಾಡಿ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಗುರುತಿಸುವ ಕೆಲಸ ಮಾಡಿದ ಪಾರಸ್ ಪೃಥ್ವಿ ಜ್ಯುವೆಲ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸಿದರು.
ಇವತ್ತು ಪೃಥ್ವಿ ಜುವೆಲ್ಲರ್ಸ್ ನವರು ನಮಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ನಾವು ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಅಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದೀವಿ ಅಂತ. ಕನ್ನಡದಲ್ಲಿ ಒಂದು ಮಾತಿದೆ, ನಮ್ಮ ಪ್ರಿನ್ಸಿಪಲ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕರ ಶ್ರೇಷ್ಠ ಅಂತ. ಇವತ್ತು ಪೃಥ್ವಿ ಜುವೆಲ್ಲರ್ಸ್ ನವರು ಆ ಮಾತಿಗೆ ಅರ್ಹರಾಗಿದ್ದಾರೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ನಮ್ಮನ್ನ ಕರೆದು ಈ ತರ ಸನ್ಮಾನ ಅಥವಾ ಈ ತರ ಕಾರ್ಯಕ್ರಮಗಳನ್ನ ಇಟ್ಕೊಂಡಾಗ ನಮಗೂ ಮುಂದೆ ಚೆನ್ನಾಗಿ ಓದೋದಕ್ಕೆ ಒಂದು ಪ್ರೋತ್ಸಾಹ, ಹಾಗೂ ನಮ್ ತರನೇ 10ನೇ ಕ್ಲಾಸ್ ಆಗಲಿ ಅಥವಾ ಪದವಿ ಪೂರ್ವ ಶಿಕ್ಷಣವನ್ನು ಪಡಿತಿರೋ ಮಕ್ಕಳಿಗೆ ಇದೊಂದು ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳ್ತಾ ಈ ಪೃಥ್ವಿ ಜುವೆಲ್ಲರ್ಸ್ ಅವರಿಗೆ ಧನ್ಯವಾದ. ಪಾರಸ್ ಪೃಥ್ವಿ ಜುವೆಲ್ಲರ್ಸ್ ಅವರು ನಮ್ಮನ್ನ ಕರೆದು ನಮಗೆ ಸನ್ಮಾನ ಮಾಡಿದ್ದಾರೆ. ಇವರಿಗೆ ಮೊದಲನೇದಾಗಿ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಸಂಸ್ಥೆಯವರು ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ನಮಗೆ ಸಾಧಿಸಲಿಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ ಬಯಸ್ತಾ. ಕಾರ್ಯಕ್ರಮದಲ್ಲಿ ವಾಣಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಯದುಪತಿ ಗೌಡ, ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲ ದಿನೇಶ್ ಚೌಟ, ಬೆಳ್ತಂಗಡಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದನ್ ಹರೀಶ್ಕುಮಾರ್, ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್, ಪೃಥ್ವಿ ಪಾರಸ್ ಜುವೆಲ್ಸ್ ಬೆಳ್ತಂಗಡಿ ಶಾಖಾ ವ್ಯವಸ್ಥಾಪಕ ಸಂದೀಪ್ ನಾಯಕ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, 24/7 ಬೆಳ್ತಂಗಡಿ.